ಮತ್ತು ನನಗೆ ಆ ಸಂದರ್ಭದಲ್ಲಿ ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದಕ್ಕೆ ನಾನು ಪಿ ಡಬ್ಲ್ಯೂ ಡಿ ಮಂತ್ರಿಯಾಗಿ ಇನ್ಚಾರ್ಜ್ ಮಿನಿಸ್ಟ್ರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಸಹಕರಿಸ ಮಾಡಿದರು. ಬಹುತೇಕ ನಾನು ಹೇಳಿದ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಮಂಜೂರಾತಿಯನ್ನು ಕೊಡ್ತಾಯಿದ್ರು. ಹೀಗಾಗಿ ಮೈಸೂರಿನಲ್ಲಿ ನಿಮ್ಮ ಜೊತೆಯಲ್ಲೇ ನಾವು ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಮೈಸೂರಿನ ಬೀದಿ ಬೀದಿಗಳ ಸುತ್ತು ಬಸ್ಸಲ್ಲಿ ನಾನೇನು ಅದನ್ನು ಅದು ಮಾಡಿದೆ ಇದು ಮಾಡಿದೆ ಕತೆ ಪುರಾಣ ಏನೂ ಇಲ್ಲದೆ ಹೇಳೋದಲ್ಲ. ಐ ಟುಕ್ ಆಲ್ ಆಫ್ ಯು ಇನ್ ಎ ಬಸ್. ಫಾರ್ ಎಕ್ಸಾಂಪಲ್ ಮಣಿಪಾಲ್ ಹಾಸ್ಪಿಟ್ಲೆ, ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಾವು ಬೆಂಗಳೂರು ಕಡೆಗೆ ಹೋಗುವಾಗ ಎಷ್ಟು ಕಿರಿದಾಗಿತ್ತು ರಸ್ತೆ, ಮೇ ಬಿ 3.57 ಮೀಟ್ರ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ವೈಡನ್ ಮಾಡಿದ್ರು. ಎಲ್ಲೆಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇದ್ದಾವೆ ಅವನ್ನೆಲ್ಲ ಐಡೆಂಟಿಫೈ ಮಾಡಿದ್ರು, ಆ ರಸ್ತೆಗಳನ್ನು ವೈಡನ್ ಮಾಡಿದ್ವಿ. ಟಿ ನರಸೀಪುರ ಅಲ್ಲೂ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ಬಿಟ್ಟೆ ಮಾಡಿರೋದು ನಾನು, ಬರೀ ಬ್ರಷಲ್ಲಿ ಹೇಳ್ಬಿಟ್ಟು ಏನೇನೋ ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇಲ್ಲ, ನಿಮ್ಮನ್ನು ಕರ್ಕೊಂಡೋಗೆ ಮಾಡಿದಂಥವು. ನಂಜನಗೂಡು ರೋಡು, ನ್ಯೂ ಡಿ ಸಿ ಆಫೀಸ್, ಕಾಲೇಜ್ ಫಾರ್ ಗರ್ಲ್ಸ್, ಮೈಸೂರು ಬೆಂಗಳೂರು 2014 ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇದ್ದೆ. ನಿಮ್ಮ ಆಗ ವಿಶ್ವನಾಥ್ ಮೈಸೂರಿನ ಎಮ್ ಎಲ್ ಎ ಇದ್ದರು, ಸಾರಿ ಎಂ ಪಿ ಇದ್ದರು. ಆವಾಗ ಅದು ನ್ಯಾಷನಲ್ ಹೈವಾಗಿ ಡಿಕ್ಲೇರ್ ಆಯಿತು ಆಸ್ಕರ್ ಫರ್ಡ್ ಯು ಪಿ ಎ ಸರ್ಕಾರ. ಅದು ಆದಮೇಲೆ ನೆಕ್ಸ್ಟ್ ಸರ್ಕಾರ ಹೋಯಿತು, ಈಗ ನಿಮಗೆ ಈಗ ಮಂಜೂರಾಗಿದೆ ಸೈಟು, ಈಗ ನಾವು ಕೊಡಬೇಕು ಅದನ್ನು ಮಂಜೂರಾತಿ ಹಕ್ಕುಪತ್ರ ಕೊಡಬೇಕು. ಆಲ್ರೆಡಿ ಸ್ಯಾಂಕ್ಷನ್, ಅದಕ್ಕೆ ನಾನು ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಹಿಂದ್ಗಡೆ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಸೊ ಗೌರ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ನಿಂತೋಗಿರೋದನ್ನ ಮುಂದುವರಿಸ್ಬೇಕು. ಅದು ಆ ಕಾಲದಲ್ಲಿ ಆಗಿದ್ದು. ಸೊ ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂತು, ಅದಕ್ಕೆ ಮೂಲ ಕಾರಣವೇ ಅದು ನ್ಯಾಷನಲ್ 10 ಪಥ ಆಗೋದಕ್ಕೆ ಯು ಪಿ ಎ ಗೌರ್ಮೆಂಟು. ಅದು ಮಾಡಿದ್ಮೇಲೆ ಉಳಿದದ್ದು ಕೆಲಸ ನಾವಿರಲಿ ಇನ್ನೊಬ್ಬರಿರಲಿ ಮಾಡಲೇಬೇಕು. ಅದಕ್ಕೆ ನಾನೇ ಮಾಡಿದೆ ಇವನೇ ಮಾಡಿದೆ ಅಂತ ಕಿತ್ತಾಡ್ಕೊಂಡು ಪ್ರೆಸ್ಟೀಜ್ ಮಾಡಿಕೊಂಡು ಈಗೋ ಮಾಡ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ. ರೆಕಾರ್ಡ್ ಸ್ಪೀಕ್ಸ್ ಎವ್ರಿಥಿಂಗ್, ರೆಕಾರ್ಡ್ಸ್ ಇದಾವಲ್ಲ ಅದು ಸ್ಪೀಕ್ ಮಾತಾಡ್ತೇವೆ. ಸೊ ಮಾಡದೇ ಇರೋದಕ್ಕೆ ಪ್ರಚಾರ ತಗೊಳ್ಳೋದು ನಮ್ಮ ಗುಣ ಅಲ್ಲ, ಅದು ಸಾರ್ವಜನಿಕ ಜೀವನದಲ್ಲಿ ನನ್ನ ಸೇರಿಸಿ ಯಾರಿಗೂ ಅಗತ್ಯನೂ ಇಲ್ಲ. ಅದು ಬೇರೆಯವರು ಮಾಡಿದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗ್ರೆ, ಇಂಥವ್ರ ಕಾಲದಲ್ಲಿ ಇದಾಯಿತು ಅಂತ ಹೇಳಿದ್ರೆ ಇಟ್ ಇಸ್ ಅಪ್ರಿಷಿಯೇಬಲ್. ನಮಗೆ ಸಾರ್ವಜನಿಕ ಜೀವನ ಇರೋದೇ ಸಾರ್ವಜನಿಕರು ಕೆಲಸ ಮಾಡೋದಕ್ಕೆ. ದಿ ಪಬ್ಲಿಕ್ ಲೈಫ್ ಈಸ್ ಎಕ್ಸ್ಕ್ಲೂಸಿವ್ಲಿ ಮೆಂಟ್ ಫಾರ್ ಟು ವರ್ಕ್ ಫಾರ್ ದಿ ಪಬ್ಲಿಕ್ ಕಾಸ್, ಅದು ಬಿಟ್ಟು ಬೇರೆ ಇನ್ನೇನು ಇರೋದಿಲ್ಲ. ಸೊ ಈಗ ನಾವು ಪ್ರತಿನಿಧಿಗಳಾದಮೇಲೆ ಒನ್ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಪೀಪಲ್ ವೆಲ್ಫೇರ್ ಆ್ಯಂಡ್ ಡೆವಲಪ್ಮೆಂಟ್, ಮತ್ತು ಸೌಹಾರ್ದಯುತವಾದ ವಾತಾವರಣದಲ್ಲಿ ಜನ ಹೆಂಗೆ ಬದುಕಬೇಕು ಏನು ಅನ್ನೋದನ್ನು ಹೊಸದಾಗಿ ಏನೂ ಹೇಳಬೇಕಾಗಿಲ್ಲ. ದಿ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವೆರಿ ಸ್ಟ್ರಿಕ್ಟ್ಲಿ ಸ್ಪೀಕ್ಸ್ ಹೌ ಟು ಲಿವ್. ಅಷ್ಟೇ ಸಣ್ಣದು, ಒಂದೇ ನಿಮಿಷದ್ದು ಅದು. ದಟ್ ಈಸ್ ದ ರೀಸನ್ ವೈ ಐ ಬ್ರಾಟ್ ದಿ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದಿ ಕ್ಯಾಬಿನೆಟ್ ಅಂಡ್ ಗಾಟ್ ಇಟ್ ಅಪ್ರೂವ್ ಅಂದರೆ ನಾವು ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಬೇರೆ ಗೊಂದಲ ಹುಟ್ಟಿಸಾಕ್ತೀವಿ. ಆದರೆ ನಾವು ಯಾವ ರೀತಿ ಧರ್ಮ ಆಗಲಿ ಆಚಾರ ವಿಚಾರಗಳಾಗಲಿ ನಮ್ಮ ಹಕ್ಕ ಆಗಲಿ ನಮ್ಮ ಸ್ವತಂತ್ರ ಆಗಲಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಲಿ ರೈಟ್ಸ್ ಆಗಲಿ ಫಂಡಮೆಂಟಲ್ ಹೆಂಗಿರಬೇಕು ಅನ್ನೋದನ್ನ ಅಲ್ಲಿ ಹೇಳಿದಾರಲ್ಲ, ಅದಕ್ಕೆ ನಾವು ಅನ್ನೆಸರಿ ಯಾಕೆ ಪೋಕ್ ಮಾಡಬೇಕು? ವಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ಸ್.